ಭೀಕರ ಪ್ರವಾಹಕ್ಕೆ ಪಾಕಿಸ್ತಾನ ನಲುಗಿದ್ದು ಹಲವು ಮನೆಗಳು ನಾಶವಾಗಿವೆ. ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ಕೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಪಾಕ್ ಮನವಿ ಮಾಡಿದೆ. ಈ ನಡುವೆ ಬಲೂಚಿಸ್ತಾನ ಪ್ರಾಂತದ ಸಣ್ಣ ಹಳ್ಳಿಯೊಂದರಲ್ಲಿ ಹಿಂದೂ ದೇವಾಲಯದಲ್ಲಿ ಸುಮಾರು 300 ಕ್ಕೂ ಹೆಚ್ಚು ಪ್ರವಾಹ ಸಂತ್ರಸ್ತರು ಆಶ್ರಯ ಪಡೆದಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಸಂತ್ರಸ್ತರಿಗೆ ಆಹಾರ ಒದಗಿಸಿದೆ ಎಂದು ವರದಿಯಾಗಿದೆ. ಕರಾಚಿ ಜಿಲ್ಲೆಯ ಜಲಾಲ್ ಖಾನಾ ಗ್ರಾಮದಲ್ಲಿ ಎತ್ತರದ ಪ್ರದೇಶದಲ್ಲಿರುವ ಬಾಬಾ ಮಾಧವ ದಾಸ್ ಮಂದಿರ ಪ್ರವಾಹದಿಂದ ಸುರಕ್ಷಿತವಾಗಿದ್ದು ಪ್ರವಾಹ ಸಂತ್ರಸ್ತರಿಗೆ ಸಂಕಷ್ಟದ ಸಮಯದಲ್ಲಿ ನೆರವಿನ ಹಸ್ತ ಚಾಚಿದೆ ಎಂದು ದಿ ಡಾನ್ ವರದಿ ಮಾಡಿದೆ. ಬೆಂಗಳೂರು ನಗರ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿದ ವೈದ್ಯರೊಬ್ಬರು ರೋಗಿಯನ್ನ ಉಳಿಸಲು ಸುಮಾರು 3 ಕಿಲೋಮೀಟರ್ ವರೆಗೂ ಓಡುತ್ತಾ ಆಸ್ಪತ್ರೆ ತಲುಪಿ ಚಿಕಿತ್ಸೆ ನೀಡುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸರ್ಜಾಪುರದಲ್ಲಿರುವ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಗೋವಿಂದ್ ನಂದಕುಮಾರ್ ಅವರು ರೋಗಿಯೊಬ್ಬರಿಗೆ ತುರ್ತು ಪಿತ್ತಕೋಶ ಸಂಬಂಧಿ ಶಸ್ತ್ರಚಿಕಿತ್ಸೆ ಮಾಡಲು ತಮ್ಮ ಮನೆಯಿಂದ ಕಾರಿನಲ್ಲಿ ಹೊರಟಿದ್ದರು. ಆದರೆ ಸರ್ಜಾಪುರ ಮಾರತಹಳ್ಳಿ ನಡುವಿನ ಭಾರೀ ಸಂಚಾರ ದಟ್ಟಣೆಗೆ ಸಿಲುಕಿ ಅವರು 10 ನಿಮಿಷ ಕಾರಿನಲ್ಲಿ ಕಾದಿದ್ದಾರೆ. ಗೂಗಲ್ ಮ್ಯಾಪ್ ನಲ್ಲಿ ಆಸ್ಪತ್ರೆಯ ಲೊಕೇಶನ್ ಬಳಸಿ ತೆರಳುತ್ತಿದ್ದ ಅವರಿಗೆ ಮ್ಯಾಪ್ ಆಸ್ಪತ್ರೆ ತಲುಪಲು ಇನ್ನೂ 40 ನಿಮಿಷ ಬೇಕಾಗಬಹುದು ಎಂದು ತೋರಿಸಿತ್ತು. ಹೀಗಾಗಿ ರೋಗಿಯ ಚಿಕಿತ್ಸೆಗೆ ತಡವಾಗಬಹುದು ಎಂದು ಕಂಗಾಲಾದ ಅವರು ಒಂದೆಡೆ ಕಾರು ನಿಲ್ಲಿಸಿ ಕಾರಿನಿಂದ ಇಳಿದು ಆಸ್ಪತ್ರೆಯತ್ತ ಓಡಲಾರಂಭಿಸಿದರು. ನಂತರ ಕೆಲವೇ ನಿಮಿಷಗಳಲ್ಲಿ ಆಸ್ಪತ್ರೆ ತಲುಪಿ ರೋಗಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಜೀವ ಉಳಿಸಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಬಂಧಿಯಾಗಿರುವ ಮುರುಘಾ ಮಠದ ಶಿವಮೂರ್ತಿ ಶ್ರೀಗಳು ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಚಿತ್ರದುರ್ಗದ 2ನೇ ಅಪರ ಮತ್ತು ಸತ್ರ ನ್ಯಾಯಾಲಯ ನಾಳೆಗೆ ಮುಂದೂಡಿದೆ. ಆರೋಪಿಗಳ ಜಾಮೀನಿಗೆ ಸಂತ್ರಸ್ತೆಯರ ಪರ ವಕೀಲರು ಆಕ್ಷೇಪಣಾ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ವಿಚಾರಣೆ ಮುಂದೂಡಲಾಗಿದೆ. ಪ್ರಕರಣದ 3ನೇ ಆರೋಪಿ ಮರಿಸ್ವಾಮಿ ಬಸವಾದಿತ್ಯ, 4ನೇ ಆರೋಪಿ ಎಜೆ ಪರಮಶಿವಯ್ಯ ಹಾಗೂ 5ನೇ ಆರೋಪಿ ಎನ್ ಗಂಗಾಧರ್ ಅವರು ಸಿಆರ್ಪಿಸಿ ಸೆಕ್ಷನ್ 438ರ ಅನ್ವಯ ನಿರೀಕ್ಷಣಾ ಜಾಮೀನು ಕೋರಿದ್ದು ಈ ಅರ್ಜಿಗಳು ನಾಳೆ ವಿಚಾರಣೆಗೆ ಬರಲಿವೆ. ದಲಿತ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪದ ಮೇಲೆ ಉತ್ತರ ಪ್ರದೇಶದ ಲಕ್ಕಿಂಪುರ ಖೇರಿ ಜಿಲ್ಲೆಯಲ್ಲಿ 5ರನ್ನು ಬಂಧಿಸಲಾಗಿದೆ. ಶನಿವಾರ ತಡರಾತ್ರಿ ಈ ಬಗ್ಗೆ ವರದಿಯಾಗಿದ್ದು ಇನ್ನೊಂದು ಮನೆಯಲ್ಲಿ ವಾಸವಿದ್ದ ಅಜ್ಜಿ ಮನೆಗೆ ರಾತ್ರಿ ಊಟಕ್ಕೆ ಹೋಗುತ್ತಿರುವ ವೇಳೆ 5ರು ಆಕೆಯನ್ನು ಅಪಹರಿಸಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಚಿಂತಾಜನಕ ಸ್ಥಿತಿಯಲ್ಲಿದ್ದ ಬಾಲಕಿ ಮನೆಗೆ ಹಿಂತಿರುಗಿ ಕುಟುಂಬಕ್ಕೆ ಘಟನೆ ಬಗ್ಗೆ ತಿಳಿಸಿದ್ದಾಳೆ ಎಂದು ಸ್ಥಳೀಯ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಉತ್ತರ ಪ್ರದೇಶ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ ದೇಶದಲ್ಲೇ 1 ಸ್ಥಾನ ಪಡೆದಿರುವ ಕುಖ್ಯಾತಿಗೆ ಒಳಗಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದಮ್ ವಿಚಾರ ಮಾತನಾಡಿದ್ದಾರೆ. ನಾನು ಅವರಿಗೆ ಅದೇ ದಮ್ನಿಂದ ಹೇಳುತ್ತಿದ್ದೇನೆ. ಬಿಜೆಪಿಯ ಕೊನೆಯ ದಿನಗಳು ಆರಂಭವಾಗಿವೆ. ಅವರ ದಮ್ ಇಳಿಯುತ್ತದೆ, ನಮ್ಮ ದಮ್ ಏರುತ್ತದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕುಟುಕಿದ್ದಾರೆ. ಬಳ್ಳಾರಿಯಲ್ಲಿ ಭಾನುವಾರ ನಡೆದ ಭಾರತ್ ಜೋಡೋ ಯಾತ್ರೆ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಮಾತನಾಡಿ ಬಿಜೆಪಿಯವರು ಈ ದೇಶವನ್ನ ಕತ್ತರಿಸುವ ಕತ್ತರಿಯಾದರೆ ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಒಗ್ಗೂಡಿಸುವ ಸೂಜಿಯಂತೆ ಕೆಲಸ ಮಾಡಲಿದೆ. ಇದೇ ನಮಗೂ ಅವರಿಗೂ ಇರುವ ವ್ಯತ್ಯಾಸ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಿಎಸ್ಐ ಅಕ್ರಮಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 46 ಜನ ಅಧಿಕಾರಿಗಳು ಜೈಲಿಗೆ ಹೋಗಿದ್ದಾರೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಪರಪ್ಪನ ಅಗ್ರಹಾರಕ್ಕೆ ಸೇರಲು ಜೈಲು ಹೇಗಿದೆ ಎಂಬುದನ್ನು ನೋಡಿಕೊಂಡು ಬಂದಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಕುಟುಕಿದ್ದಾರೆ. ವಿಧಾನಸೌಧದಲ್ಲಿ ಸೋಮವಾರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಆರಗ ಜ್ಞಾನೇಂದ್ರ ಅವರು ಜೈಲಿಗೆ ಹೋಗಲು ತಯಾರಿ ಮಾಡಿಕೊಂಡಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಈ ಹಗರಣದ ಹಿಂದೆ ಆರಗ ಜ್ಞಾನೇಂದ್ರ ಇರುವುದು ಸ್ಪಷ್ಟವಾಗಿದ್ದು ಶೀಘ್ರದಲ್ಲೇ ಅವರು ಜೈಲು ಪಾಲಾಗಲಿದ್ದಾರೆ ಎಂದು ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. 7 ಮಂದಿ ಅಪ್ರಾಪ್ತ ವಿದ್ಯಾರ್ಥಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ ಆರೋಪದ ಮೇಲೆ 35 ವರ್ಷದ ಹಾಸ್ಟೆಲ್ ವಾರ್ಡನ್ ಅನ್ನು ಬಂಧಿಸಿರುವುದಾಗಿ ಹೈದರಾಬಾದ್ ಪೊಲೀಸರು ಸೋಮವಾರ ತಿಳಿಸಿದ್ದಾರೆ. ಹಯತ್ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ವಿರುದ್ಧ 7 ಪ್ರಕರಣಗಳು ದಾಖಲಾಗಿದ್ದು ಭಾರತೀಯ ದಂಡ ಸಂಹಿತೆ 506 ಮತ್ತು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆಯ ಪೋಕ್ಸೋ ಕಾಯ್ದೆಯ ಸಂಬಂಧಿತ ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಾಗಿದೆ. ಆರೋಪಿಯನ್ನು ಬಂಧಿಸಿ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ತಿಳಿದುಬಂದಿದೆ. ನಾಗರಿಕ ಜಗತ್ತಿನಲ್ಲಿ ರಾಜಕಾರಣಿಗಳಾದವರು ಮಾತನಾಡುವಾಗ ಬಹಳ ಎಚ್ಚರದಿಂದಿರಬೇಕು. ಜೊತೆಗೆ ತಾವು ಬಳಕೆ ಮಾಡುವ ಪದಪ್ರಯೋಗದ ಬಗ್ಗೆ ಹಿಡಿತ ಹೊಂದಿರುವುದು ಉತ್ತಮ ಎಂದು ವಿಧಾನಸಭೆ ಹಿರಿಯ ಸದಸ್ಯ ಕೆಆರ್ ರಮೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನಸಭೆಯ ಅಧಿವೇಶನದಲ್ಲಿ ಸಂತಾಪ ಸೂಚಕ ನಿರ್ಣಯ ಅಂಗೀಕಾರದ ವೇಳೆ ಮಾತನಾಡಿದ ಅವರು ಸದನದಲ್ಲಿ ನಾವೆಲ್ಲ ಅಗಲಿದವರ ಬಗ್ಗೆ ಅವರ ಜನಪರ ನಿಲುವುಗಳನ್ನು ಜನರೊಂದಿಗಿನ ಒಡನಾಟ ನೋಡಿ ಸಂತಾಪ ಸೂಚಿಸುತ್ತೇವೆ. ಅಂದರೆ ಅವರೊಳಗಿನ ಸೌಜನ್ಯವನ್ನು ನಾವು ಗೌರವಿಸುತ್ತೇವೆ. ಅದೇ ರೀತಿ ನಾವುಗಳೆಲ್ಲರೂ ನಡೆದುಕೊಳ್ಳುವಂತಾಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ.
द्वितीय पियुसी विद्यार्थिगळ पूरक परीक्षा फलितांश सोमवार प्रकटवागिदे। प्राथमिक हागू प्रौढ़ शिक्षण सचिव बीसी नागेश अवरु ई बग्गे ट्वीट माडिद्दु शेकडा 37.08 रष्टु विद्यार्थिगळु उत्तीर्णरागिद्दारे एंदु माहिति नीडिद्दारे। आगस्ट 12 रिंद 25 रवरेगे द्वितीय पियुसी पूरक परीक्षे नडेसलागित्तु। 175905 विद्यार्थिगळु परीक्षेगे हाजरागिद्दरु। ई पैकी 65233 विद्यार्थिगळु उत्तीर्णरागिद्दारे। शेकडा 37.08 रष्टु मंदि उत्तीर्णरागिद्दारे एंदु सचिव नागेश ट्वीट माडिद्दारे। पैलेस्टीन पश्चिम दंडेयल्लि 5 दिनगळ हिंदे इस्रेल सेने मनेयोंदन्न नेलसमगोळिसुव संदर्भ नडेद घर्षणेयल्लि गायगोंडिद्द प्यालेस्टीनिय व्यक्ति चिकित्से फलिसदे मृतपट्टिद्दागि प्यालेस्टीन आरोग्य इलाखे हेळिदे। एप्रिल 7 रंदु इस्रेल्न टेल अव्नियल्लि मूवरु इस्रेल प्रजेगळन्न गुंडिक्कि हत्ये माडिद्द राद हजेम एंब प्यालेस्टीन नागरिकन मनेयन्नु केडवलु सेप्टेंबर 6 रंदु इस्रेल सेने जेन्निंगे आगमिसित्तु। आ संदर्भदल्लि नडेद संघर्षदल्लि स्थळीय निवासि हमद मुस्तफा हुसैन अब्दुल जल्दा एंबात इस्रेल सेनेय गुंडिन दाळियल्लि तीव्र गायगोंडिद्दु आस्पत्रेयल्लि चिकित्से फलिसदे भानुवार मृतपट्टिरुवुदागि प्यालेस्टीन अधिकारिगळु माहिति नीडिद्दारे। ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ।